ಎಲ್ಲ ಸೆರೆ ಕೂಡ ಬಾಟ್ಲಿ ಹೊಡಿದು ಎಲ್ಲ ಮಾಡೋದು ಎಲ್ಲ ಲಾಕ್ಡೌನ್ ಐತಂದ್ರೆ ಹಿಂಗೆ ಮಾಡತ್ತಾರೆ ಸರ್. ಪಂಚಾಯತರು ಏನು ಕ್ರಮ ತಗೋಲ್ಲ, ನೀವರ ಮ್ಯಾಗಿನ ಅಧಿಕಾರಿಗಳ ಸ್ವಲ್ಪ ಕ್ರಮ ತಗೋರಿ, ಇಲ್ಲೆಲ್ಲ ಬಾಳೆ ಮಾಡೋಕೆ ಬರೋಲ್ಲ, ಅವ್ರವ್ರ ಹೊಲ ಕುಡ್ಕೊ ಅಂತ ಹೇಳ್ರಿ, ಇಲ್ಲ ಅವ್ರ ಮನ್ಯಾಗ ಕುಡ್ಕೊ ಅಂತ ಹೇಳ್ರಿ. ಸ್ವಲ್ಪ ಜವಾಬ್ದಾರಿ ಮಾಡತ್ತಾರೆ ಇಲ್ಲಿ, ಕಾನೂನಿಂದ ಏನಿಲ್ಲ. ಹೊಳ್ಳಿ ಹಂದಿ ಕಾಟ ಒಂದು ಹುಡುಗ ಬಾಟ್ಲಿ ಎಲ್ಲ ಒಡೆದು ಹಾಕಾರ್ರಿ ಇಲ್ಲಿ, ಏನು ಬಾಳೆ ಮಾಡೋಕೆ ಬಂದ ಖಾಲಿ ಪಾಲು ಚುಸ್ತಾವು ನಂದು ಹಾಕವು, ಅದಕ್ಕೆ ಅವ್ನು ಸ್ವಲ್ಪ ಕ್ರಮ ತಗೋಬೇಕು ಅವ್ರ ಮ್ಯಾಗ ಅಂತ ಹೇಳ್ತೇವೆ ನಾವು. ಸಂಜೆ 7 ಗಂಟೆ ಬರ್ತಾ ಸರ. ಅದಕ್ಕೆ ಎಲ್ಲ ನೂಚು ನೂರು ಮಾಡಿ ಗಿಡ ಪಡ ಮುಡ್ತಾರೆ ನಿಷೇಧಾಗ, ಸ್ವಲ್ಪ ಕ್ರಮ ತಗೋಬೇಕಂತ ಹೇಳ್ತೇವೆ. ಇಲ್ಲಿನ ಕಾಣ್ತಾವ್ರಿ ಎಲ್ಲ ಹೊಲ ತುಂಬ ಸೆರೆ ಕುಡ್ಕೊಡು ಬಾಟ್ಲಿ ಚೆಲ್ಲೋದು, ಈ ಹಂದಿ ಕಾಟ ಒಂದು ಜಾಸ್ತಿ ಐತೆ ನೋಡಿರಿ. ಏನು ಕ್ರಮ ತಗೋರಿ ಪಂಚಾಯತ್ರ ಹ್ಞೂ ಅಂತಾರೆ, ಅವರ ದುಡ್ಡು ತಿನ್ನತ್ತಾರೆ ಏನ್ರಿ ತೆರಿಗೆ ದುಡ್ಡು. ಸ್ವಲ್ಪ ಮ್ಯಾಗಿನ ಅಧಿಕಾರಿ ಅವರಿಗೆ ಕ್ರಮ ತಗೋಬೇಕಂತ ಹೇಳ್ತೇವೆ. ನನ್ನ ಹೆಸರು ಹುಸೇನ್ ಸಾಬ್. ಊರ ಮುಂದಿನ ಹೊಲ ಎಲ್ಲ ಸೆರೆ ಕೂಡ ಬಾಟ್ಲಿ ಹೊಡಿದು ಎಲ್ಲ ಮಾಡೋದು, ಎಲ್ಲ ಲಾಕ್ಡೌನ್ ಐತಂದ್ರೆ ಹಿಂಗೆ ಮಾಡತ್ತಾರೆ ಸರ್. ಪಂಚಾಯತರು ಏನು ಕ್ರಮ ತಗೋಲ್ಲ, ನೀವರ ಮ್ಯಾಗಿನ ಅಧಿಕಾರಿಗಳ ಸ್ವಲ್ಪ ಕ್ರಮ ತಗೋರಿ, ಇಲ್ಲೆಲ್ಲ ಬಾಳೆ ಮಾಡೋಕೆ ಬರೋಲ್ಲ, ಅವ್ರವ್ರ ಹೊಲ ಕುಡ್ಕೊ ಅಂತ ಹೇಳ್ರಿ, ಇಲ್ಲ ಅವ್ರ ಮನ್ಯಾಗ ಕುಡ್ಕೊ ಅಂತ ಹೇಳ್ರಿ. ಸ್ವಲ್ಪ ಜವಾಬ್ದಾರಿ ಮಾಡತ್ತಾರೆ ಇಲ್ಲಿ, ಕಾನೂನಿಂದ ಏನಿಲ್ಲ. ಹೊಳ್ಳಿ ಹಂದಿ ಕಾಟ ಒಂದು ಹುಡುಗ ಬಾಟ್ಲಿ ಎಲ್ಲ ಒಡೆದು ಹಾಕಾರ್ರಿ ಇಲ್ಲಿ, ಏನು ಬಾಳೆ ಮಾಡೋಕೆ ಬಂದ ಖಾಲಿ ಪಾಲು ಚುಸ್ತಾವು ನಂದು ಹಾಕವು, ಅದಕ್ಕೆ ಅವ್ನು ಸ್ವಲ್ಪ ಕ್ರಮ ತಗೋಬೇಕು ಅವ್ರ ಮ್ಯಾಗ ಅಂತ ಹೇಳ್ತೇವೆ ನಾವು. ಸಂಜೆ 7 ಗಂಟೆ ಬರ್ತಾ ಸರ. ಅದಕ್ಕೆ ಎಲ್ಲ ನೂಚು ನೂರು ಮಾಡಿ ಗಿಡ ಪಡ ಮುಡ್ತಾರೆ ನಿಷೇಧಾಗ, ಸ್ವಲ್ಪ ಕ್ರಮ ತಗೋಬೇಕಂತ ಹೇಳ್ತೇವೆ. ಇಲ್ಲಿನ ಕಾಣ್ತಾವ್ರಿ ಎಲ್ಲ ಹೊಲ ತುಂಬ ಸೆರೆ ಕುಡ್ಕೊಡು ಬಾಟ್ಲಿ ಚೆಲ್ಲೋದು, ಈ ಹಂದಿ ಕಾಟ ಒಂದು ಜಾಸ್ತಿ ಐತೆ ನೋಡಿರಿ. ಏನು ಕ್ರಮ ತಗೋರಿ ಪಂಚಾಯತ್ರ ಹ್ಞೂ ಅಂತಾರೆ, ಅವರ ದುಡ್ಡು ತಿನ್ನತ್ತಾರೆ ಏನ್ರಿ ತೆರಿಗೆ ದುಡ್ಡು. ಸ್ವಲ್ಪ ಮ್ಯಾಗಿನ ಅಧಿಕಾರಿ ಅವರಿಗೆ ಕ್ರಮ ತಗೋಬೇಕಂತ ಹೇಳ್ತೇವೆ. ನನ್ನ ಹೆಸರು ಹುಸೇನ್ ಸಾಬ್.
ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246.
ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ರಷ್ಟಿದೆ ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯು